नमस्कार एल्लरिगू वाणिश्री किचन के स्वागत इवत्तु पुनः केसुविन एलेयन्ने तगोंडु बंदिद्देने एनु माड्तेने हेळिद्रे इदरल्लि चट्नियन्न माडि तोरिस्ता इद्देने बेकागुवुदु ओंदु 10 केसुविन एले ई सैज़ अल्ली उंटु अदाद नंतर खारक्के निमगे खार जास्ति बेकाद्रे जास्ति हाकोळ्ळि कडिमे बेकाद्रे कडिमे हसी मेणसन्न यूज माडिद्दीनि इदु स्वल्प खार जास्ति इरुव हसी मेणसन्ने तगोंडिद्देने याकंद्रे इदु केसुविन स्वल्प तुरिके इरुव कारण हुळि जास्ति बेकाग्तदे आग हुळिगे तक्कंते खारवु कूड जास्ति इद्रे ರುಚಿ ಆಗ್ತದೆ ಅದಾದ ನಂತರ ಬೇಕಾಗುವಂತದ್ದು ಇದು ಅಂಟೆಕಾಯಿ ಹೇಳ್ತಾರೆ ಹಾಕ್ ಪ್ಲಮ್ ಅಂತ ಹೇಳ್ತಾರೆ ಈಗ ಇದರ ಸೀಸನ್ ಉಂಟಲ್ಲ ಇದನ್ನ ತಗೊಂಡಿದ್ದೇನೆ ಈಗ ನಂತರ ಬೇಕಾಗುವಂತದ್ದು ತೆಂಗಿನಕಾಯಿಯ ತುರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಗ್ಗರಣೆಗೆ ಬೇಕಾಗುವಂತದ್ದು ಸಾಸಿವೆ ಬೆಳ್ಳುಳ್ಳಿ ಈ ರೀತಿ ಸಿಪ್ಪೆಯನ್ನ ತೆಗೆದು ಇಟ್ಕೊಳ್ಳಿ ಮತ್ತೆ ಇದು ಇಂಗಿನ ಪುಡಿ ಮತ್ತೆ ಒಗ್ಗರಣೆಗೆ ನಾನು ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ದೇನೆ ಇದಾದ ನಂತರ ಈಗ ನಾವು ಈ ಕೆಸುವಿನ ಸೊಪ್ಪು ಕೆಸುವಿನ ಎಲೆ ಹಸಿಮೆಣಸು ಮತ್ತೆ ಈ ಹಾಕ್ ಪ್ಲಮ್ ಅನ್ನು ಒಟ್ಟಿಗೆ ಬೇಯಿಸಿಕೊಳ್ಳಬೇಕು ಇದು ಎಳೆದಾಗಿರುವ ಕಾರಣ ನಾನು ಎರಡು ಭಾಗವನ್ನು ಮಾಡಿ ಹಾಕೊಳ್ಳುತ್ತೇನೆ ಒಂದು ವೇಳೆ ಗಟ್ಟಿ ಒಳಗಡೆ ಗಟ್ಟಿ ಬೀಜ ಆಗಿದ್ರೆ ನೀವು ಅದನ್ನ ಒಂದು ಗುತ್ತಿ ಹಾಕೊಳ್ಳಿ ಇಲ್ಲದಿದ್ರೆ ಹುಣಸೆ ಹುಳಿ ಕೂಡ ಹಾಕಬಹುದು ಆದರೆ ಈಗ ಇದರ ಸೀಸನ್ ಇರೋದ್ರಿಂದ ರುಚಿಯಾಗಿರುತ್ತದೆ ಒಮ್ಮೆ ಮಾಡಿ ನೋಡಿ ಒಂದು 5 ರಿಂದ 6 ಸಾಕಾಗ್ತದೆ ಈಗ ಇದರ ಜೊತೆಗೆ ಈ ಹಸಿಮೆಣಸನ್ನು ಹಾಕ್ತೇನೆ ಬೇಯಲಿಕ್ಕೆ ಅದಾದ ನಂತರ 1 ಚಮಚದಷ್ಟು ಉಪ್ಪು ಮತ್ತೆ ನೋಡ್ಕೊಂಡು ಹಾಕೊಳ್ಳಿ 1 ಚಮಚದಷ್ಟು ಉಪ್ಪು ಮತ್ತೆ ಈ ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಹಾಕ್ತೇನೆ ಒಂದು 1/2 ಚಮಚದಷ್ಟು ಹಾಕೊಳ್ಳಿ ಕೆಸುವಿನ ಎಲೆಯನ್ನ ಕಟ್ ಮಾಡ್ಕೊಂಡು ಹಾಕಿದ್ದೇನೆ ಇದು ಇದರಲ್ಲಿಯೇ ಬೇಯಲಿ ಈ ಸೊಪ್ಪೆಲ್ಲ ಸರಿ ಬೇಯಬೇಕು ಮತ್ತೆ ನಾವು ಬೇಯಿಸಿಕೊಂಡ ನಂತರ ಇದನ್ನ ರುಬ್ಬಿಕೊಳ್ಳ ತಣ್ಣಗಾದ ನಂತರ ರುಬ್ಬಿಕೊಳ್ಳಬೇಕು ನೋಡಿ ಇದೀಗ ಎಲೆ ಬಣ್ಣ ಬದಲಾಗಿದೆ ಬೆಂದಿದೆ ಕೆಸುವಿನ ಸೊಪ್ಪು ಬೆಂದಿದೆ ಅದೇ ರೀತಿ ಮೆಣಸೆಲ್ಲ ಬೆಂದಿದೆ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಇದನ್ನ ತಣ್ಣಗಾಗಲಿಕ್ಕೆ ಒಂದು ಬೇರೆ ಪಾತ್ರೆಗೆ ತೆಗಿಬೇಕು ನೋಡಿ ಇದನ್ನ ತಣ್ಣಗಾಗಲಿಕ್ಕೆ ಹಾಕ್ತೇನೆ ಇದನ್ನ ನಾವು ನೆಕ್ಸ್ಟ್ ತೆಂಗಿನಕಾಯಿಯೊಟ್ಟಿಗೆ ರುಬ್ಬಿಕೊಳ್ಳಬೇಕು ರುಬ್ಬಿಕೊಳ್ಳಲಿಕ್ಕೆ ಈ ಅಂಟೆಕಾಯಿ ಏನಿದೆ ಅದನ್ನ ಹಾಕೊಳ್ಳಬೇಡಿ ಅದನ್ನ ಬೇರೆ ಇಡಿ ಅದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಮತ್ತೆ ಹಸಿಮೆಣಸನ್ನ ಮಾತ್ರ ರುಬ್ಬಿಕೊಳ್ಳಿದ್ರೆ ಸಾಕು ನೋಡಿ ಈಗ ಇದನ್ನ ತಣ್ಣಗಾಗಬೇಕು ತಣ್ಣಗಾದ ನಂತರ ತೆಂಗಿನಕಾಯಿ ಜೊತೆಗೆ ಇದನ್ನ ನಾವು ಪುನಃ ರುಬ್ಬಿಕೊಳ್ಳಿಕೊಂಡು ತಣ್ಣಗಾಗಲಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ನೋಡಿ ಮಿಕ್ಸಿ ಜಾರಿಗೆ ಈ ಹಸಿಮೆಣಸು ಮತ್ತೆ ಕೆಸುವಿನ ಸೊಪ್ಪನ್ನ ಹಾಕೊಳ್ಳುತ್ತೇನೆ ಮತ್ತೆ ಬೇಕಾಗುವುದು ತೆಂಗಿನಕಾಯಿ ತುರಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನಾನು ಆಗಲೇ ಬೇಯುವಾಗ ಕೂಡ ಹಾಕೊಂಡಿದ್ದೇನೆ ಹಾಗಾಗಿ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನ ಹಾಕೊಳ್ಳುತ್ತೇನೆ ಇಂಗನ್ನ ಕೂಡ ಹಾಗೆ ಆಗ ಸ್ವಲ್ಪ ಹಾಕೊಂಡಿದ್ದೇನೆ ಹಾಗಾಗಿ ಈಗ ಸ್ವಲ್ಪ ಇಂಗನ್ನ ಸೇರಿಸ್ತಾ ಇದ್ದೇನೆ ಇದನ್ನ ಈಗ ನಾನು ಗ್ರೈಂಡ್ ಮಾಡಿ ತರ್ತೇನೆ ಇದು ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಬ್ಬಲಿಕ್ಕೆ ನಾನು ಆಗ ಬೇಯಿಸಿಕೊಂಡ ನೀರನ್ನೇ ಹಾಕ್ತಾ ಇದ್ದೇನೆ ನೋಡಿ ಇದನ್ನೀಗ ಈ ಪಾತ್ರೆಗೆ ತೆಗಿತೇನೆ ಆಗಿದೆ ಸಣ್ಣಾಗಿದೆ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಸ್ವಲ್ಪ ನುಣ್ಣಗಾದರೆ ರುಚಿ ಆಗ್ತದೆ ಎಳೆಯ ಎಲೆಯನ್ನೇ ತಗೊಳ್ಳಿ ನೋಡಿ ಇದು ಆಗ ಬೇಯಿಸಿದ್ದ ಅಮಟೆಕಾಯಿ ಅಥವಾ ಹಾಕ್ ಪ್ಲಮ್ ಅದನ್ನು ಇದಕ್ಕೆ ಸೇರಿಸ್ತೇನೆ ಇನ್ನು ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆಯನ್ನು ಮಾಡಿಕೊಳ್ಳಬೇಕು ಇನ್ನು ನೆಕ್ಸ್ಟ್ ಸ್ಟೆಪ್ ಒಗ್ಗರಣೆ ಒಗ್ಗರಣೆಗೆ ತೆಂಗಿನ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾಗಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟುಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇದು ಫ್ರೈ ಆಗಬೇಕು
ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ನೋಡಿ ಬೆಳ್ಳುಳ್ಳಿ ಕೆಂಪಾಗಿ ಅಕ್ಕ ಬಂದಿದೆ ಹೀಗೆ ಆದ್ರೆ ಮಾತ್ರ ರುಚಿಯಾಗಿರುತ್ತದೆ ಈಗ ನಾನು ಸಾಸಿವೆಯನ್ನ ಹಾಕ್ತಾ ಇದ್ದೇನೆ ನೋಡಿ ಸಾಸಿವೆಯನ್ನ ಹಾಕೊಂಡಿದ್ದೇನೆ ಆಫ್ ಮಾಡ್ತೇನೆ ಇದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಳ್ತೇನೆ ಇದು ಸ್ವಲ್ಪ ಡ್ರೈ ಮಾಡಬೇಕು ನೀರಿನ ಅಂಶ ಚೆನ್ನಾಗಿ ಆರಬೇಕು ಇದರಲ್ಲಿ ಇರುವಂತದ್ದು ಇನ್ನೂ ಡ್ರೈ ಆಗಬೇಕು ಸರಿ ನೀರಿನ ಅಂಶ ಆರಿ ಸ್ವಲ್ಪ ಆಗ್ತದೆ ಕ್ವಾಂಟಿಟಿ ಸರಿಯಾಗಿ ಕುದಿಸ್ಕೊಳ್ಳಿ ನೀರಿನ ಅಂಶ ಏನಿದೆ ಅಲ್ಲಿ ಇದೆಲ್ಲ ಆರಬೇಕಾಗ್ತದೆ ನೋಡಿ ಈಗ ಆಗಿದೆ ನೀರಿನ ಅಂಶ ಎಲ್ಲ ಆರಿದೆ ಇದನ್ನ ಈಗ ಇನ್ನೊಂದು ಪಾತ್ರೆಗೆ ತೆಗೆದುಕೊಳ್ಳುತ್ತೇನೆ ನೋಡಿ ಈಗ ನಿಮ್ಮ ಕೆಸುವಿನ ಎಲೆಯ ಚಟ್ನಿ ಊಟಕ್ಕೆ ರೆಡಿ ಆಗಿದೆ ಟೇಸ್ಟ್ ಮಾಡಿ ಖಂಡಿತ ತಿಳಿಸಿ